గురుభ్యో నమః, ಚಾಮುಂಡೇಶ್ವರಿ ದೇವತಾಭ್ಯೋ ನಮಃ. ವಿದ್ಯಾರ್ಜನೆ ಮಾಡಿದ ಗುರುಗಳ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ ನಾನು ನಿಮ್ಮ ಸಂತೋಷ ಆರತಿ. ವೀಕ್ಷಕರ, ಇವತ್ತಿನ ಒಂದು ವಿಚಾರ ಏನಂತ ಹೇಳಿದ್ರೆ, ಬಹಳ ಮುಖ್ಯವಾಗಿ ಉದ್ಯೋಗ ಸಮಸ್ಯೆ. ಉದ್ಯೋಗ ಸಮಸ್ಯೆಯಿಂದ, ನಾನಾ ರೀತಿ ಕಷ್ಟ ಕಾರ್ಪಣ್ಯಗಳಿಂದ ಈಗಿನ ಒಂದು ಯುವಜನತೆ ಬಹಳ ಬರ್ತಾ ಇರ್ತಕ್ಕಂಥದ್ದು. ಬಹಳ ಓದ್ಕೊಂಡಿದ್ರು ಕೂಡ, ಎಲ್ಲ ಅರ್ಹತೆಗಳಿದ್ರು ಕೂಡ ಅವರಿಗೆ ಉದ್ಯೋಗ ಪ್ರಾಪ್ತಿಯನ್ನು ಉಂಟಾಗುವುದಿಲ್ಲ. ಅಂತ ಒಂದು ವ್ಯಕ್ತಿಗಳಿಗೆ ಯಾವ ಒಂದು ರೂಪದಲ್ಲಿ ಸಮಸ್ಯೆಗಳಿಂದ ಹೊರಬರಬೇಕು ಅನ್ನತಕ್ಕಂಥದ್ದನ್ನ, ಮೂಲ ವಿಚಾರಗಳನ್ನ ಇವತ್ತು ನಾನು ತಿಳಿಸ್ಕೊಡ್ತೇನೆ. ಇಲ್ಲಿ ಬರ್ತಕ್ಕಂತಹ ಒಂದು ಮಂತ್ರಸಿದ್ಧಿಯನ್ನ ನಾನು ಹೇಳಿದ ರೀತಿಯಲ್ಲಿ ನೀವು ಜಪಣಗಳನ್ನ ಮಾಡಿಕೊಂಡು, ಪೂಜೆಗಳನ್ನ ಮಾಡಿಕೊಂಡು ಬರೋದ್ರಿಂದ ಖಂಡಿತವಾಗಿಯೂ ನೀವು ಅಂದುಕೊಂಡಂತಹ ಇಷ್ಟದ ಉದ್ಯೋಗ ನಿಮಗೆ ಪ್ರಾಪ್ತಿಯಾಗುತ್ತೆ. ಮತ್ತೆ ಪ್ರಾಪ್ತಿಯಾಗತಕ್ಕಂಥ ಒಂದು ಉದ್ಯೋಗ ತಾತ್ಕಾಲಿಕವಾಗಿರುತ್ತೆ, ಪೂರ್ಣ ಪ್ರಮಾಣದಲ್ಲಿ ಶಾಶ್ವತವಾಗಿ ನಿಮ್ಮ ಹತ್ರ ಉಳಿಬೇಕು. ಅದೇ ಒಂದು ಜಾಗದಲ್ಲಿ ನೀವು ಉನ್ನತಿಯನ್ನು ಕಾಣತಕ್ಕಂಥ ರೀತಿ ಈ ಒಂದು ಮಂತ್ರಸಿದ್ಧಿ ಪೂಜಾಚರಣೆ ನೀವು ಮಾಡಿ ತೋರಿಸುತ್ತೆ. ಅದು ಯಾವ ರೂಪದಲ್ಲಿ ಮಾಡತಕ್ಕಂಥದ್ದು ಏನು ಎಂದು ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೇನೆ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಸ್ನೇಹಿತರೆ ಅಂತಂದರೆ, ಏನೇ ಒಂದು ವಿಚಾರಗಳನ್ನು ಮಾಡಿದ್ರೆ ಅಂತ ಹೋದ್ರೂ ಕೂಡ ವಿದ್ಯಾರ್ಥಿಗಳಿರುತ್ತೆ, ನಿಮಗೆ ಯೋಗ್ಯತೆಗಳಿರ್ತಕ್ಕಂಥದ್ದಿರುತ್ತೆ ಆ ಒಂದು ವಿದ್ಯೆಗಳ ಸಂಬಂಧಪಟ್ಟಂಥ ರೀತಿಯಲ್ಲಿ. ಬಟ್ ಆ ಒಂದು ಉದ್ಯೋಗಕ್ಕೆ ನಿಮಗೆ ಬೇಕಾಗಿರ್ತಕ್ಕಂಥ ಅರ್ಹತೆಗಳು ನಿಮ್ಮಲ್ಲಿ ಇದ್ದರೂ ಕೂಡ ನಿಮಗೆ ಸರಿಯಾದ ಒಂದು ಉದ್ಯೋಗ ಸಿಗೋದಿಲ್ಲ. ಎಷ್ಟೇ ರೀತಿಯ ಇಂಟರ್ವ್ಯೂಗಳನ್ನು ನೀವು ಅಟೆಂಡ್ ಮಾಡಬಹುದು, ಎಲ್ಲ ಥರದ ಒಂದು ವಿಚಾರದಲ್ಲಿ ಪ್ರಯತ್ನಗಳನ್ನು ಮಾಡ್ತೀರಿ, ಬಟ್ ಆ ಪ್ರಯತ್ನಗಳಿಗೆ ತಕ್ಕ ಪ್ರತಿಫಲ ಎಂದು ಬರಲ್ಲ. ಶ್ರಮ ಇರುತ್ತೆ, ಶ್ರಮಕ್ಕೆ ತಕ್ಕ ಪ್ರತಿಫಲ ಬರೋದಿಲ್ಲ. ಈ ಥರ ಆಗ್ತಕ್ಕಂಥ ವಿಚಾರಗಳು ನಿಮಗೆ ಬಹಳ ಸ್ಪಷ್ಟವಾಗಿ ಇಲ್ಲಿ ಗೋಚರಾಗುತ್ತೆ ಸ್ನೇಹಿತರೆ. ಮತ್ತೆ ನೋಡ್ಬೇಕಂತ ಹೇಳಿದ್ರೆ, ಪ್ರಯತ್ನಗಳನ್ನು ಮಾಡ್ತೀರಿ, ಹಾಗೋ ಹೀಗೋ ಒಂದು ಜಾಬ್ ಸಿಗುತ್ತೆ ನಿಮಗೆ, ಉದ್ಯೋಗ ಸಿಗುತ್ತೆ, ಬಟ್ ಆ ಉದ್ಯೋಗದಲ್ಲಿ ನಿಮಗೆ ಸ್ಥಿರತೆ ಅನ್ನೋದು ಇರಲ್ಲ, ಅಪ್ಸ್ ಆ್ಯಂಡ್ ಡೌನ್ಸ್ ಬಹಳ ಆಗುವಂಥದ್ದು. ಮತ್ತು ಆ ಉದ್ಯೋಗದಲ್ಲಿ ನಿಮಗೆ ಪರ್ಮನೆಂಟ್ ಬೇಕಾಗುತ್ತೆ, ಬಟ್ ಇಲ್ಲೆಲ್ಲ ಏನಾಗುತ್ತೆ, ನಿಮಗೆ ತಾತ್ಕಾಲಿಕವಾಗಿ ಸಿಗ್ತಾ ಇದೆ. ಈ ಥರದ ಒಂದು ವಿಚಾರಗಳಿಂದ, ಈ ಥರದ ಒಂದು ಕಷ್ಟ ಕಾರ್ಪಣ್ಯಗಳಿಂದ ಹೊರಬರಲಿಕ್ಕೆ ಈ ಒಂದು ಪೂಜಾಚರಣೆ ಬೇಕಾಗುವಂಥದ್ದು. ಇದನ್ನು ಯಾವ ಥರ ಮಾಡಬೇಕು, ಏನು ವಿಚಾರ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಬಹಳ ಮುಖ್ಯವಾಗಿ ಉದ್ಯೋಗ ಪ್ರಾಪ್ತಿ ಯಂತ್ರ ಅಥವಾ ರಾಮಚರಿತ ಮಂತ್ರ ಅಂತ ಒಂದು ಬರುತ್ತೆ, ಅದನ್ನು ನೀವು ದಿನಕ್ಕೆ 108 ಬಾರಿ ಜಪನಗಳನ್ನು ಮಾಡಬೇಕಾಗುತ್ತೆ. ಆ ಮಂತ್ರ ಬಂದು, ವಿಶ್ವ ಭರಣ ಪೋಷಣ ಕರ ಜೋಹಿ ಧಾಕರ ನಾಮ ಭರತ ಅಸಕೋಹಿ ಅನ್ನುವಂತಹ ಈ ಒಂದು ಮಂತ್ರವನ್ನು ದಿನಕ್ಕೆ 108 ಬಾರಿ ಜಪಗಳನ್ನು ಮಾಡುತ್ತೆ. 108 ಬಾರಿ ಜಪ ಮಾಡಿದ ನಂತರ ಪ್ರತಿ ಮಂಗಳವಾರ 3 ಹೊತ್ತಿನ ಒಂದು ಊಟದಲ್ಲಿ 1 ಹೊತ್ತಿನ ಊಟವನ್ನು ನೀವು ಉಪವಾಸವನ್ನಾಗಿ ಮಾಡ್ಕೋಬೇಕಾಗುತ್ತೆ. ಒಂದು ಹೊತ್ತಿನ ಊಟವನ್ನು ತಿಳಿಸುವಂಥ ಒಂದು ವಿಚಾರ ಇರುತ್ತೆ. ಇದಾದ ಬಳಿಕ ನೀವು ಪ್ರತಿ ಮಂಗಳವಾರ ಮನೆಯ ಹತ್ತಿರದಲ್ಲಿರ್ತಕ್ಕಂತಹ ದೇವಸ್ಥಾನಕ್ಕೆ ಹೋಗಬೇಕಾಗತ್ತೆ. ಹೋಗಿದ ನಂತರ ದೇವರ ದರ್ಶನವನ್ನು ಮಾಡಿಕೊಂಡು ಅಲ್ಲಿರ್ತಕ್ಕಂತಹ ಭಿಕ್ಷುಕರಿಗಾಗಿರ್ಬೋದು, ವಯಸ್ಸಾದಂಥ ವ್ಯಕ್ತಿಗಳಿಗಾಗಿರ್ಬೋದು ಅಥವಾ ಬಡವರಿಗಾಗಿರ್ಬೋದು, ನಿಮ್ಮ ಕೈಯಲ್ಲಿ ಏನು ಒಂದು ಆರ್ಥಿಕವಾಗಿ ಆಗಿರ್ಬೋದು, ಆಹಾರ ರೂಪದಲ್ಲಿ ಏನು ಸಹಾಯಗಳನ್ನು ಮಾಡಲಿಕ್ಕಾಗುತ್ತೋ ಅವುಗಳನ್ನು ಅವರಿಗೆ ದಾನದ ರೂಪದಲ್ಲಿ ಕೊಟ್ಟು ಬರಬೇಕಾಗ್ತಕ್ಕಂಥದ್ದು. ಈ ಥರ ನೀವು ಮಾಡಿದ್ದೇ ಆದಲ್ಲಿ ಸ್ನೇಹಿತರೆ, ಖಂಡಿತವಾಗಲೂ ಒಂದು ಸಮಯದ ಅವಧಿ ಒಳಭಾಗದಲ್ಲಿ ನಿಮ್ಮ ಇಷ್ಟ ಕಾರ್ಯಗಳು ಸಿದ್ಧಿಯಾಗುತ್ತೆ ಈ ಒಂದು ಮಂತ್ರವನ್ನು ಜಪನ ಮಾಡೋದ್ರಿಂದ. ಅದಕ್ಕಾಗಿ ಇದೊಂದು ಪರಿಹಾರ ನೀವು ಮನೆಯಲ್ಲಿ ಮಾಡಿ ನೋಡಿ. ಬಹಳ ಒಂದು ಆಚಾರ ವಿಚಾರಗಳನ್ನು ಮನಸ್ಸಲ್ಲಿಟ್ಟುಕೊಂಡು ಇದೊಂದು ಪೂಜೆ ನೀವು ಮಾಡಿ ನೋಡಿ ಸೇರಿದರೆ, ಖಂಡಿತವಾಗಲೂ ನಿಮಗೆ ಬೇಕಾಗಿರ್ತಕ್ಕಂತಹ ಒಂದು ಉದ್ಯೋಗ ನಿಮಗೆ ಖಂಡಿತವಾಗಲೂ ಸಿಗುತ್ತೆ. ಮತ್ತು ನಾನಾ ಥರದ ಒತ್ತಡಗಳಿಂದ ನೀವು ಹೊರಗೆ ಬರ್ತೀನಿ, ಕೆಲಸ ಇಲ್ಲದಿದ್ದಾಗ ಮಾತಾಡಿರ್ತಕ್ಕಂಥ ವ್ಯಕ್ತಿಗಳು, ಕೆಲಸ ಸಿಕ್ಕುವಾಗ ನಿಮ್ಗೆ ಯಾರೂ ಮಾತನಾಡೋದಿಲ್ಲ, ಕೆಲವು ನಿಂದನೆಗಳಿಂದ ಬಚಾವಾಗ್ತೀರಿ ನೀವು, ಯಾವುದೇ ಥರದ ತೊಂದರೆಗಳಿಗೆ ಅಡ್ಡಿಯಾಗೋದಿಲ್ಲ. ಇದೊಂದು ಪೂಜೆ ನಿಮಗೆ ಮಾಡಿ ದೇವ್ರಿಗೆ ನಮಸ್ಕಾರ.